ಮುಸ್ಲಿಂ ಯುವಕರ ಜೊತೆ ಹಿಂದೂ ಯುವತಿಯರು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂತ ತಪ್ಪು ಮಾಹಿತಿಯನ್ನು ತಿಳಿದು ಬಸ್ಸನ್ನು ಅಡ್ಡಗಡದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಗುರುವಾರ ರಾತ್ರಿ ನಡೆದಿರುವಂಥದ್ದು. ಗುರುವಾರ ರಾತ್ರಿ ಪುತ್ತೂರಿನಿಂದ ಬೆಂಗಳೂರಿಗೆ ತೆರಳುವ ಬಸ್ಗೆ ಇಬ್ಬರು ಯುವತಿಯರು ಹತ್ತಿದ್ದರು. ಅದೇ ಬಸ್ಸಲ್ಲಿ ಕುಂಬ್ರದವರೆಗೆ ಬರಲು ಬೆಳ್ಳಾರೆ ಸಮೀಪದ ನೌಷದ್ ಎಂಬಾತ ಹತ್ತಿದ್ದ. ಬಸ್ನ ಎದುರುಗಡೆಯ ಒಂದು ಬದಿಯ ಸೀಟ್ನಲ್ಲಿ ಆ ಯುವತಿಯರು ಕುಳಿತಿದ್ದರೆ ಇನ್ನೊಂದು ಬದಿಯ ಸೀಟ್ನಲ್ಲಿ ನೌಷಾದ್ ಕುಳಿತಿದ್ದ. ಬಸ್ ಕುಂಬ್ರಾ ತಲುಪಿದಾಗ ಆ ಯುವಕ ಅಲ್ಲಿ ಇಳಿಯದೆ ಬೆಂಗಳೂರಿಗೆ ಮತ್ತೆ ಟಿಕೆಟ್ ಮಾಡಿದ್ದ. ಬಸ್ನಲ್ಲಿದ್ದ ಯಾರೋ ಕಿಡಿಗೇಡಿ ಇದನ್ನು ಗಮನಿಸಿ ಪುತ್ತೂರಿನ ಭಜನ್ಗ ದಳದ ಯುವಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಐದಾರು ಯುವಕರು ತಮ್ಮ ಕಾರ್ನಲ್ಲಿ ಬಸ್ಸನ್ನು ಬೆನ್ನಟ್ಟಿ ಬಂದು ಆನೆಗುಂಡಿಯಲ್ಲಿ ಅಡ್ಡಗಟ್ಟಿದರು. ಯುವಕರು ಬಸ್ ಸೇರಿ ಎದುರು ಸೀಟ್ನಲ್ಲಿ ಕುಳಿತಿದ್ದ ನೌಷದ್ನನ್ನು ವಿಚಾರಿಸಿದರಲ್ಲದೆ ಆತನ ಮೊಬೈಲ್ ಕಿತ್ತುಕೊಂಡು ಯುವತಿಯರ ಜೊತೆ ಆತ ಮಾತನಾಡುತ್ತಿದ್ದ ಬಗ್ಗೆ ಪ್ರಶ್ನಿಸಿದರು. ಆ ಯುವತಿಯರು ಮತ್ತು ಬಸ್ ನಿರ್ವಾಹಕ ಇದನ್ನು ನಿರಾಕರಿಸಿದರು. ಆ ಸಂದರ್ಭ ಅದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪೊಲೀಸರೊಬ್ಬರು ಬಸ್ಸಲ್ಲಿ ಈ ರೀತಿ ಜಗಳ ಮಾಡಿ ಪ್ರಯಾಣಿಕರಿಗೆ ತೊಂದರೆ ಕೊಡುವುದು ಸರಿಯಲ್ಲ, ಏನಿದ್ದರೂ ಸುಳ್ಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಸಲಹೆಯನ್ನು ನೀಡುತ್ತಾರೆ. ಇದನ್ನು ಒಪ್ಪಿಕೊಂಡ ಬಜರಂಗ ದಳದ ಯುವಕರು ಬಸ್ಸನ್ನು ಪೊಲೀಸ್ ಠಾಣೆಗೆ ಕೊಂಡೊಯ್ಯಬೇಕೆಂದು ಚಾಲಕ ಮತ್ತು ನಿರ್ವಾಹಕರಿಗೆ ತಾಕೀತು ಮಾಡಿ ತಮ್ಮ ಕಾರಲ್ಲಿ ಬಸ್ಸನ್ನು ಹಿಂಬಾಲಿಸತೊಡಗಿದರು. ಪೈಚಾರ್ನಲ್ಲಿ ಪ್ರಯಾಣಿಕರೊಬ್ಬರನ್ನು ಇಳಿಸುವುದಕ್ಕಾಗಿ ಬಸ್ ನಿಂತಾಗ ನೌಷದ್ ಕೂಡ ಬಸ್ನಿಂದ ಇಳಿದು ತನ್ನ ಸ್ನೇಹಿತರಿಗೆ ವಿಷಯವನ್ನು ತಿಳಿಸ್ತಾನೆ. ತನ್ನ ಮೊಬೈಲನ್ನು ವಿನಾಕಾರಣ ಬಜರಂಗ ದಳದ ಯುವಕರು ಇಟ್ಟುಕೊಂಡಿರುವುದಾಗಿ ತಿಳಿಸ್ತಾನೆ. ಪೈಚಾರ್ನಲ್ಲಿ ತನ್ನ ಜನ ಜಮಾಯಿಸಿದರು. ಬಸ್ಸನ್ನು ಬಜರಂಗ ದಳದ ಯುವಕರು ಹಿಂಬಾಲಿಸುತ್ತಿರುವ ಮಾಹಿತಿ ಮೊದಲೇ ಬಂದ ಹಿನ್ನೆಲೆಯಲ್ಲಿ ಸುಳ್ಯ ಎಸ್ಐ ಹರೀಶ್ ಎಂಆರ್ ಅವರು ಪೈಚಾರಿಗೆ ಧಾವಿಸ್ತಾರೆ. ಆ ವೇಳೆಗೆ ಬಸ್ ನಿಂತು ಜನ ಸೇರಿದ್ದರು. ಬಸ್ಸನ್ನು ಠಾಣೆಗೆ ತರುವಂತೆ ಸೂಚಿಸಿದ ಎಸ್ಐ ಬಜರಂಗ ದಳದ ಐವರು ಯುವಕರನ್ನು ಕರೆದುಕೊಂಡು ಠಾಣೆಗೆ ಬರ್ತಾರೆ. ಠಾಣೆಯಲ್ಲಿ ಆ ಇಬ್ಬರು ಯುವತಿಯರು ಮತ್ತು ನೌಷದ್ನನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆ ವೇಳೆಗೆ ಪುತ್ತೂರಿನಿಂದ ಬಜರಂಗ ದಳದ ಮುಖಂಡರಾದ ಅಜಿತ್ ರೈ, ಹೊಸಮನೆ ನ್ಯಾಯವಾದಿ ಚಿನ್ಮಯ್ ಮತ್ತಿತರ ಯುವಕರು ಮತ್ತು ಸುಳ್ಯದ ಬಜರಂಗ ದಳದ ಯುವಕರು ಪೊಲೀಸ್ ಠಾಣೆಗೆ ಬಂದರು. ನೌಷದ್ನ ಮತ್ತು ಆ ಯುವತಿಯರ ಮೊಬೈಲ್ ಪರಿಶೀಲಿಸಿದಾಗ ಅವರ ನಂಬರ್ಗಳು ಎರಡೂ ಮೊಬೈಲ್ಗಳಲ್ಲಿ ಇರಲಿಲ್ಲ. ಎರಡೂ ಕಡೆಯವರು ತಮಗೆ ಪರಿಚಯವೇ ಇಲ್ಲದ ಬಗ್ಗೆ ಹೇಳಿಕೊಂಡರಲ್ಲದೆ ಬಸ್ಸಲ್ಲಿ ಕೂಡ ಪರಸ್ಪರ ಮಾತುಕತೆ ನಡೆಸಿಲ್ಲ ಎಂದು ತಿಳಿಸಿದರು. ಇದನ್ನು ಬಸ್ ಕಂಡಕ್ಟರ್ ಕೂಡ ಖಚಿತಪಡಿಸಿದರು. ನಿಮಗೆ ರೆಸ್ಪೆಕ್ಟ್ ಇದೆ, ಆತರ ಮಾತಾಡ್ರಿ, ಆತರ ಮಾತಾಡ್ರಿ. ಪೊಲೀಸ್ ನಮ್ಮಷ್ಟೇ ಸಿಟಿಸನ್, ಯು ಕ್ಯಾನ್ ನೋಡಿ, ನಾವು ಇಷ್ಟು ಜನ ಜನರದ ರೆಪ್ರೆಸೆಂಟಿವ್ ಆಗಿ ಬಂದಿದ್ದೀವಿ, ಹೌದಲ್ವಾ? ಏನಕ್ಕೆ ಮಾತಾಡಿದ್ರಿ? ನೀವು ಜೋರ್ ಮಾತಾಡಿದ್ರಿ, ಆಯ್ತು. ನೀವು ಇನ್ಸ್ಪೆಕ್ಟರ್ ಕರೀರಿ, ನಾನು ನೋಡಿ ಮಾತಾಡಿದ್ರೆ ನಾವು ಈಗ ಸಾರಿ ಇನ್ಸ್ಪೆಕ್ಟರ್ಗೆ ನಾವು ಮಾತಾಡಿದ್ರೆ ನಾನು ಸಾರಿ ಕೇಳ್ತೇನೆ. ಅವ್ರು ಮಾಡಿ ವಿಡಿಯೋ ಮತ್ತೆ ಅದೆಲ್ಲ ಇದಕ್ಕೆಲ್ಲ.